ಕಾವ್ಯ ಅಂತ. ಫಸ್ಟ್ ಪಿ ಯು ಓದ್ತಾ ಇರ್ತಾಳೆ. ಅವಳೊಬ್ಬಳು ಬ್ರಾಹ್ಮಣ ವರ್ಗದ ಹುಡುಗಿ. ಒಂದಿನ ಕಾಲೇಜಿಂದ ಮನೆಗೆ ಬಂದು ಮಲ್ಕೊಳ್ತಾಳೆ. ಮಲ್ಕೊಂಡು ಅವಳ ತಲೆಯಲ್ಲಿ ಏನೋ ತುರಿಕೆ ಪ್ರಾರಂಭ ಆಗ್ತದೆ. ಇದೇನು ತುರಿಕೆ ಅಂತ ಅವಳಮ್ಮ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರ್ ಅದನ್ನು ಚೆಕಪ್ ಮಾಡಿ ತಲೆಯಲ್ಲಿ ಏನೋ ಸೆಪ್ಟಿಕ್ ಆಗಿದೆ, ಆ ಮದ್ದು ಮಾಡಬೇಕಂದ್ರೆ ಅದಕ್ಕೆ ತಲೆ ಕೂದಲು ತೆಗಿಸ್ಬೇಕಂತಾರೆ. ಪಾಪ ಒಂದು ಹುಡುಗಿಗೆ ತಲೆ ಕೂದಲು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ತಲೆ ಕೂದಲು ತೆಗಿಸ್ತಾರೆ. ತೆಗಿಸಿ ಇವಳು ಕಾಲೇಜಿಗೆ ಹೋಗ್ತಿರಲ್ಲ. ಒಂದು ವಾರ ಕಳೀತದೆ. ಲೆಕ್ಚರ್ ಫೋನ್ ಮಾಡ್ತಾರೆ ತಂದೆಗೆ, ಏನು ನಿಮ್ಮ ಮಗಳು ಕಾಲೇಜಿಗೆ ಬರ್ತಾ ಇಲ್ಲ ಅಂತ. ಕಾಲೇಜಿಗೆ ಬರ್ತಾ ಇಲ್ವಾ, ನಾನು ಕೇಳಿ ಮತ್ತೆ ಕಾಲ್ ಮಾಡ್ತೇನೆ ಅಂತಾರೆ. ತಂದೆ ಮನೆಗೆ ಹೋಗ್ತಾರೆ. ಮನೆಗೋಗಿ ಕಾವ್ಯ ಹತ್ರ ಕೇಳ್ತಾರೆ, ಏನು ಕಾಲೇಜಿಗೆ ಹೋಗ್ತಿಲ್ಲ ಅಂತ. ಹೌದು, ನೀವು ನನ್ನ ತಲೆ ಕೂದಲು ತೆಗೆಸಿದ್ದೀರಾ, ನಾನಿನ್ನು ಹೇಗೆ ಕಾಲೇಜಿಗೆ ಹೋಗಲಿ, ನಾನಿನ್ನ ಮೇಲೆ ಕಾಲೇಜಿಗೆ ಹೋಗಲ್ಲ ಅಂತ ಹೇಳ್ತಾಳೆ. ಅವರಮ್ಮ ಕಾಲೇಜಿಗೆ ಹೋಗಲ್ವಾ, ಸರಿ ಹಾಗಾದರೆ ನಿಂಗಿನ್ನು ಮದುವೆ ಮಾಡುವ ಅಂತ ನಿರ್ಧಾರ ಆಗ್ತಾರೆ. ಮದುವೆನಾ, ನನಗಿನ್ನು 16 ವರ್ಷ, ನಾನು ಇಷ್ಟು ಬೇಗ ಮದುವೆ ಮಾಡಿ ಏನು ಮಾಡಲಿ ಅಂತ ಅವಳಿಗೆ ಹೇಳ್ತಾಳೆ. ಅದೆಲ್ಲ ನಮಗೆ ಗೊತ್ತಿಲ್ಲ, ನೀನು ಮದುವೆ ಮಾಡ್ಕೋ ಇಲ್ಲಾಂದರೆ ಕಾಲೇಜಿಗೆ ಹೋಗು, ಎರಡರಲ್ಲಿ ಒಂದು ಮಾಡು ಅಂತ ಹೇಳ್ತಾಳೆ. ಕಾಲೇಜಿಗೆ ಹೋಗಲ್ಲ, ನಾನು ಮದುವೆನೇ ಮಾಡ್ಕೊಳ್ತೇನೆ ಅಂತ ಕಾವ್ಯ ಹೇಳ್ತಾಳೆ. ಹಾಂ, ಮದುವೆಗೆ ಪ್ರಾರಂಭ ಆಗ್ತದೆ. ತುಂಬ ಜನ ಹುಡುಗರು ಬಂದು ಹೋಗ್ತಾ ಇರ್ತಾರೆ ಅದರಲ್ಲಿ ಒಬ್ಬ ಹುಡುಗ ತುಂಬ ಶ್ರೀಮಂತ, ಮನೋರಿಗೆಲ್ಲ ಅವನೇ ಓಕೆ ಆಗ್ತಾನೆ, ಆದರೆ ಇವಳಿಗೆ ಓಕೆ ಆಗಲ್ಲ. ಕೊನೆಗೆ ತಂದೆ ತಾಯಿ ಒತ್ತಾಯದಿಂದ ಅವನನ್ನು ಒಪ್ಕೊಳ್ತಾಳೆ. ಅವಳಿಗಿಂತ 10 ವರ್ಷ ದೊಡ್ಡವನು. ಅವಳ ಫ್ರೆಂಡ್ಸ್ ಅವಳಿಗೆ ತಮಾಷೆ ಮಾಡ್ತಾರೆ, ನಿನಗಿಂತ 10 ವರ್ಷ ದೊಡ್ಡ ಮುದುಕನ ಮದುವೆ ಆಗ್ತಿದ್ಯಾ, ಅಂತ. ಆದರೂ ಅವಳು ಅವನನ್ನೇ ಮದುವೆ ಆಗ್ತಾಳೆ. ಮದುವೆಯಾಗಿ ಒಂದಿನ ಮದುವೆ ಮುಂಚೆ ತಲೆ ಕೂದಲು ತೆಗೆಸಿರೋದನ್ನು, ಹಾಗೆ ಅವಳ ಫ್ರೆಂಡ್ಸ್ ತಮಾಷೆ ಮಾಡಿರೋದನ್ನೆಲ್ಲ ಗಂಡನ ಜೊತೆ ಶೇರ್ ಮಾಡ್ತಾಳೆ. ಶೇರ್ ಮಾಡಿ ಅಷ್ಟೊತ್ತಿಗಲೇ ಒಂದು ಕಾರ್ ಬರ್ತದೆ. ಕಾರ್ ಬಂದಾಗ ಅದರಲ್ಲಿ ಕಾವ್ಯ ಅಪ್ಪ ಅಮ್ಮ ಇರ್ತಾರೆ. ಅವರನ್ನು ನೋಡಿ ಗಂಡನಿಗೆ ತುಂಬ ಕೋಪ ಬರ್ತದೆ. ಅಲ್ಲೇ ನಿಲ್ಲಿ, ನೀವು ನನ್ನ ಮನೆಗೆ ಬರಬೇಡಿ ಅಂತ ವಾರ್ನ್ ಮಾಡ್ತಾನೆ. ವಾರ್ನ್ ಮಾಡಿದಾಗ ಇವಳಿಗೆ ತುಂಬ ಕೋಪ ಬರ್ತದೆ, ನೀವೇ ಯಾಕೆ ನನ್ನ ಅಪ್ಪ ಅಮ್ಮನನ್ನು ತಡಿತಿದ್ದೀರಾ, ಅವರು ನನ್ನ ಅಪ್ಪ ಅಮ್ಮ ಬಂದು 10 ನಿಮಿಷ ಮಾತಾಡಿ ಹೋಗಲಿ ಅಂತ ಹೇಳ್ತಾಳೆ. ಇಲ್ಲ, ಅವ್ರ ಮನೆಗೆ ಬರೋದು ಬೇಡ, ನೀನು ಅವ್ರ ಜೊತೆ ಸಪೋರ್ಟ್ ಮಾಡಿದರೆ ನಾನು ನಿನ್ನನ್ನು ಹೊರಗೆ ಕಳಿಸ್ತೀನಿ ಅಂತ ಅವಳಿಗೂ ಹೇಳ್ತಾನೆ. ಇದರಿಂದ ಪಾಪ ಏನು ಗೊತ್ತಾಗದೆ ಮನೆಯಿಂದ 3 ಜನನೂ ಹೊರಗೆ ಬರ್ತಾರೆ. ಕಾರ್ ಹತ್ತಾರೆ. ಕಾರ್ ಹತ್ತಿ ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಲಾರಿ ಕಾರಿಗೆ ಡಿಕ್ಕಿ ಆಗ್ತದೆ. ಕಾವ್ಯನಿಗೆ ಕಾನ್ಷಿಯಸ್ ಹೋಗ್ತದೆ. ಕಾನ್ಷಿಯಸ್ ಬಂದು ಹತ್ತಿರ ನೋಡಿದಾಗ ತಂದೆ ತಾಯಿ ಸತ್ತು ಬಿದ್ದಿರ್ತಾರೆ. ಇದನ್ನು ನೋಡಿ ಕಾವ್ಯ ಜೋರಾಗಿ ಅಳ್ತಾ ಇರ್ತಾಳೆ. ಜೋರಾಗಿ ಅಳ್ತಾ ಇರಬೇಕಾದ್ರೆ ಮೊಬೈಲ್ ರಿಂಗ್ ಆಗ್ತದೆ. ಮೊಬೈಲ್ ರಿಸೀವ್ ಮಾಡಿ ಕಿವಿಗಿಟ್ಟಾಗ ಒಂದು ಧ್ವನಿ ಕೇಳ್ತದೆ, ಏನು ಕಾವ್ಯ ಕಾಲೇಜಿಗೆ ಬರಲ್ವಾ ಅಂತ. ಹಾಂ, ಕಾಲೇಜಿಗೆ ಬರೋದ, ತುಂಬ ಅವಸರ ಇದೆ ಎದ್ದೇಳ್ತಾಳೆ. ಹತ್ತಿರ ನೋಡಿದಾಗ ಏನೂ ಆಗಿರಲ್ಲ, ಇನ್ನೂ ಹಾಸಿಗೆಯಲ್ಲೇ ಇರ್ತಾಳೆ. ಅಬ್ಬಾ, ಆಕ್ಸಿಡೆಂಟು ಆಗಲಿಲ್ಲ, ಏನೂ ಆಗಲಿಲ್ಲ ಅಂದ್ಕೊಂಡು ತುಂಬ ಖುಷಿಯಾಗ್ತಾಳೆ.